Hello friends, welcome to Smile Talk Paramedical Channel. Friends, ಈಗ ಯಾರಿಗೆ ಸೆಕೆಂಡ್ ರೌಂಡ್ಗೆ ವೇಟ್ ಮಾಡ್ತಾ ಇದ್ದೀರಾ ಮತ್ತು ಇನ್ನೂವರೆಗೆ ನಿಮಗೆ ಸೀಟ್ ಸಿಕ್ಕಿಲ್ಲ, ನಾಟ್ ಅಲೌಟೆಡ್ ಅಂತ ಇದೆ ಅಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ಗೆ ಕಾಯ್ತಾ ಇದ್ದೀರಿ. ಸೊ ಅದಕ್ಕೆ ಬಗ್ಗೆ ನಾನು ಇನ್ಫಾರ್ಮೇಷನ್ಸ್ ಕೊಡ್ತೇನೆ. ಸೊ ಆ್ಯಸ್ ಪರ್ ನನ್ನ ಒಂದು ಸ್ಟೂಡೆಂಟ್ ಕೂಡ ಏನಂತಂದರೆ ಬೋರ್ಡಿಗೆ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರ ಪ್ರಕಾರ ನಾನು ಹೇಳೋದೇನಂತಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಆಗುತ್ತೆ. ಸೊ ಈಗ ಜಿ ಎನ್ ಎಮ್ ನರ್ಸಿಂಗ್ ಯಾವ ರೀತಿಯಾಗಿ ನಡೀತಾ ಇದೆಯಲ್ಲ ಹಾಗೇ ಇದು ಆಫ್ಲೈನ್ ಕೂಡ ಮಾಡ್ತಾರೆ. ಮೇ ಬಿ ನೆಕ್ಸ್ಟ್ ವೀಕ್ ನಿಮಗೆ ಡೇಟ್ಗಳನ್ನು ಬಿಡ್ತಾರೆ, ಅಂದರೆ ಸೋಮವಾರ ಮಂಗಳವಾರ ಡೇಟ್ಗಳನ್ನು ಬಿಡ್ತಾರೆ. ಆಮೇಲೆ 10ನೇ ತಾರೀಕಿನ ನಂತರ, ಅದರ 10, 11, 12, 13 ಈ ರೀತಿಯಾಗಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ. 10ನೇ ತಾರೀಕು ಮೇಲೆ ಅಂತಲ್ಲ, 10ನೇ ತಾರೀಕಿನಿಂದ ಸ್ಟಾರ್ಟ್ ಆಗ್ಬೋದು, ಅಥವಾ 11 ತಾರೀಕಿಗೆ ಸ್ಟಾರ್ಟ್ ಆಗ್ಬೋದು, 12 ತಾರೀಕಿಗೆ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆಗುತ್ತೆ 15ನೇ ತಾರೀಕಿನ ಒಳಗಡೆ ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ 3 ದಿನದಲ್ಲಿ ಕೌನ್ಸಿಲಿಂಗ್ ಪ್ರೊಸೆಸನ್ನು ಮಾಡಿ ಮುಗಿಸ್ಬಿಡ್ತಾರೆ. ಆಫ್ಲೈನ್ ಇರುತ್ತೆ, ಎಲ್ಲಿ ಯಾವ ಬೇರೆ ಜಿಲ್ಲೆಯಲ್ಲಿ ಇರೋದಿಲ್ಲ, ಬೆಂಗಳೂರಿಗೆ ಹೋಗಬೇಕಾಗತ್ತೆ. ಬೆಂಗಳೂರಲ್ಲೇ ಕೌನ್ಸಿಲಿಂಗ್ ಇರುತ್ತೆ, ನೀವು ಯಾವುದೋ ಜಿಲ್ಲೆಯವರಾಗಿದ್ದರೂ ಕೂಡ ಬೆಂಗಳೂರಿಗೆ ಹೋಗಬೇಕು. ಆಮೇಲೆ ನೆನಪಿಟ್ಟುಕೊಳ್ಳಿ, ನಾನು ಈಗಾಗಲೇ ಒಂದು ವೀಡಿಯೋ ಮಾಡಿ ಹಾಕಿದ್ದೆ, ಒಂದು ಹುಡುಗಿ ಯಾವ ರೀತಿಯಾಗಿ ಮಾತಾಡಿದೆ ಅಂದರೆ ನಿಮಗೆ ಕೇಳ್ತಾರೆ, ಅವರು ಕೇಳಿ ಸೀಟ್ಗಳನ್ನು ಕೊಡ್ತಾರೆ. ಈಗ ನಿಮಗೆ ಕನ್ಫ್ಯೂಷನ್ ಆಗುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಕೇಳಿ ಹೇಳಿ ತೊಗೊಂಡು ಬರ್ಬೋದು ಸೀಟ್ಗಳನ್ನು. ನಿಮಗೆ ಇಷ್ಟವಾಗುವಂಥ ಕಾಲೇಜುಗಳಲ್ಲಿ ಇದ್ದರೆ ಡೆಫಿನೆಟಾಗಿ ಕೊಡ್ತಾರೆ, ಇಲ್ಲಾಂತಂದರೆ ಬೇರೆ ಚಾಯ್ಸ್ ನೀವು ಮಾಡ್ಕೋಬೇಕಾಗತ್ತೆ. ಅಥವಾ ಅವರೇ ಹೇಳ್ತಾರೆ, ನೋಡಪ್ಪ ಹಿಂಗೆ ಸೀಟ್ಸ್ಗಳಿದ್ದಾವೆ ಈ ಕಾಲೇಜಲ್ಲಿದೆ, ನಿಮ್ಮೂರಲ್ಲಿ ಇದೇ ಕಾಲೇಜಲ್ಲಿ ಸೀಟ್ ಇದ್ದಾವೆ, ತೊಗೊಂಬಿಡು, ಈ ಕಾಲೇಜ್ ತೊಗೋ, ಈ ಥರ ಸಜೆಷನ್ ಕೂಡ ನಿಮಗೆ ಮಾಡ್ಬೋದು. ಜಸ್ಟ್ ಇನ್ನೂ ಒಂದೇ ಒಂದು ವಾರ ಕಾಯಬೇಕು, ವಾರನೂ ಅಲ್ಲ. ಈಗ ನೋಡಿ, ಇವತ್ತು ಫ್ರೈಡೇ, ಓಕೆ, ನಾಳೆ ಸ್ಯಾಟರ್ಡೇ ಒಂದು ಬಿಟ್ಟಾಕಿ ಸೋಮವಾರ ಮಂಗಳವಾರ ಡೇಟ್ ಬಿಡ್ತಾರೆ. ಓಕೆ, ಸೊ ಡೇಟ್ ಬಿಟ್ಟು ಒಂದು 3-4 ದಿನಕ್ಕೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. 2-3 ದಿನದಲ್ಲಿ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗುತ್ತೆ, ಅಲ್ಲಿ ತನಕ ಕಾಯಿರಿ. ಓಕೆ.